ರಾಮನ ಕಾಲ ನಾಗರಿಕತೆಯನ್ನು ನೆಲೆಗೊಳಿಸೋ ಸಮಯವಾಗಿತ್ತು. ಗರ್ಭಿಣಿ ಹೆಂಡತಿಯನ್ನು ಕಾಡಿಗೆ ಕಳಿಸಿದ್ದು ಕ್ರೂರವಾಗಿತ್ತು. ಜೀವನದ ಪ್ರತಿ ಕ್ಷಣನೂ ಆ ನೋವಲ್ಲಿ ಬದುಕಿದ. ಕೃಷ್ಣನ ವಿಷಯಕ್ಕೆ ಬಂದರೆ ಅವನು ಅವರನ್ನು ಬೇರೆಯೇ ರೀತಿಯಲ್ಲಿ ನಿಭಾಯಿಸಿದ. ಪುಸ್ತಕಗಳ ಪ್ರಕಾರ ಅಲ್ಲ, ಬದಲಿಗೆ ತನ್ನ ಚತುರತೆಯಿಂದ. ಯುದ್ಧದಲ್ಲಿ ಅವನು ಕುತಂತ್ರಿಯಾಗಿದ್ದ, ಅವರನ್ನು ಬೇರೆ ರೀತಿ ನಿಭಾಯಿಸಿದ. Namaskaram Sadhguru. Lord Ram and Lord Krishna were very different in their leadership styles. In my understanding, Ram would follow the books, whereas Krishna would not worry about the means if the end goal was right. Sadhguru, whose principles should a modern day CEO emulate, Ram or Krishna? Prashnaya marma enu anta artha aitu, niyamagalannu anusarisbeka ಅಥವಾ ಆತ್ಮಸಾಕ್ಷಿ ಪ್ರಜ್ಞೆಯನ್ನ ಅಂತ. ಇದು ನೀವು ಯಾವ ರೀತಿಯ ಸನ್ನಿವೇಶದಲ್ಲಿ ಎಂಥ ಪಾತ್ರ ನಿರ್ವಹಿಸಬೇಕು ಅನ್ನೋದನ್ನು ಅವಲಂಬಿಸಿದೆ. ನೋಡಿ, ರಾಮನ ಕಾಲದಲ್ಲಿ, ದಕ್ಷಿಣದಲ್ಲಿ ರಾಮ ಅಂತೀವಿ, ನೀವು ರಾಮ್ ಅಂತ ಕಟ್ ಮಾಡ್ತೀರಿ, ತಮಿಳುನಾಡಿನಲ್ಲಿ ರಾಮನ್, ಸರಿನಾ? ರಾಮನ ವಿಷಯಕ್ಕೆ ಬಂದಾಗ ಅವನು ನಿಯಮಗಳನ್ನು ಪಾಲಿಸುವವನು. ನೀವು ಅರ್ಥ ಮಾಡ್ಕೋಬೇಕು, ಆ ಸಮಾಜದಲ್ಲಿ ನಡೀತಿದ್ದ ಒಂದು ಮುಖ್ಯವಾದ ಚರ್ಚೆ ಏನಂದರೆ, ಒಂದು ವ್ಯವಸ್ಥೆಯನ್ನು ಸ್ಥಾಪಿಸೋದು ಹೇಗೆ ಅಂತ. ರಾಮನ ಕಾಲ ಹಾಗಿತ್ತು. ಆಗ ಭರತಖಂಡದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದು ನಿಗದಿಯಾಗಿರಲಿಲ್ಲ. ಹಾಗಾಗಿ ಆತನ ಜೀವನದ ಮುಖ್ಯ ಆಯಾಮ ವ್ಯವಸ್ಥೆ ಮತ್ತು ನಾಗರಿಕತೆಯನ್ನು ರೂಪಿಸೋದಾಗಿತ್ತು. ಹಾಗಾಗಿ ಯಾವಾಗಲೂ ಅದರ ಬಗ್ಗೆ ಮಾತನಾಡಿದ. ಅದು ತುಂಬ ಕ್ರೂರ ಅಂತ ಅನಿಸಿದಾಗಲೂ ಕೂಡ, ಉದಾಹರಣೆಗೆ ತನ್ನ ಹೆಂಡತಿಯನ್ನು ಎರಡನೇ ಬಾರಿ ಅದು ಗರ್ಭಿಣಿಯಾಗಿದ್ದಾಗ ಕಾಡಿಗೆ ಕಳಿಸೋವಾಗ ಅದು ತಪ್ಪು ಅಂತ ಗೊತ್ತಿತ್ತು. ಗಂಡನಾಗಿ, ಪುರುಷನಾಗಿ ಅದು ತಪ್ಪು ಅಂತ ಗೊತ್ತಿತ್ತು, ಆದರೆ ಅದನ್ನು ಮಾಡಿದ. ಏಕೆಂದರೆ ನಾನು ಕಾನೂನನ್ನು ಸ್ಥಾಪಿಸದೇ ಇದ್ದರೆ ಇನ್ಯಾರು ಮಾಡ್ತಾರೆ? ರಾಜ ಕಾನೂನು ಸ್ಥಾಪಿಸದೇ ಇದ್ದರೆ ಉಳಿದವರು ತಮ್ಮ ಇಷ್ಟ ಕಷ್ಟಗಳಂತ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದನ್ನು ಒಂದು ರೀತಿಯಲ್ಲಿ ತುಂಬಾ ಮೆಚ್ಚಬೇಕು. ವೈಯಕ್ತಿಕವಾಗಿ ದೊಡ್ಡ ತ್ಯಾಗ ಮಾಡೋದಕ್ಕೆ ಸಿದ್ಧನಿದ್ದ. ಏಕೆಂದರೆ ಒಬ್ಬ ಆದರ್ಶ ಆಡಳಿತಗಾರ, ಆದರ್ಶ ರಾಜನಾಗಿ ಜನರಿಗೆ ಸ್ಫೂರ್ತಿ ತುಂಬಿ ಅವರು ಅದನ್ನು ಅನುಕರಿಸುವಂತಾಗಬೇಕು ಅಂತ ಅವನು ನಾಗರಿಕತೆಯನ್ನು ನೆಲೆಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಷ್ಟೇ. ನಾಗರಿಕತೆ ನೆಲೆಗೊಂಡಿಲ್ಲ, ಹಾಗಾಗಿ ಕಾನೂನು ಸ್ಥಾಪಿಸೋ ಪ್ರಯತ್ನ. ಅದೊಂದು ರೀತಿ ವೈಲ್ಡ್ ವೆಸ್ಟ್ ಇದ್ದ ಹಾಗೆ. ಪೂರ್ತಿ ಹಾಗಲ್ಲದಿದ್ದರೂ ಕಾನೂನು ಅಸ್ಪಷ್ಟವಾಗಿದ್ದಾಗ ಜೀವನ ಈ ರೀತಿ ನಡೆಸಬೇಕು ಅಂತ ಸ್ಪಷ್ಟಪಡಿಸೋಕೆ ಪ್ರಯತ್ನಿಸಿದ. ಬೈ ದ ಟೈಮ್ Krishna came. ಕೃಷ್ಣನ ಸಮಯದಲ್ಲಿ ನಾಗರಿಕತೆ ಬೆಳೆದಿತ್ತು, ರಾಜ್ಯಗಳು ನೆಲೆಗೊಂಡಿದ್ವು, ಜೀವನ, ಉದ್ಯಮ, ಯುದ್ಧ ಎಲ್ಲದರ ನಿಯಮಗಳು ಇತ್ತು. ಆದರೆ ಬೆರಳೆಣಿಕೆಯಷ್ಟು ಜನ ಕಾನೂನನ್ನು ಕೈಗೆ ತಗೊಂಡು ಬೇಕಾದ ಹಾಗೆ ತಿರುಚಿತ ಬೇಕಾದ್ದನ್ನು ಮಾಡುತ್ತಿದ್ರು. ನೋಡಿ, ಕಾನೂನೇ ಇಲ್ಲದಾಗ ಒಂದು ರೀತಿ ಹ್ಯಾಂಡಲ್ ಮಾಡಬೇಕು, ಕಾನೂನು ಇದ್ದು ಎಲ್ಲರಿಗೂ ಗೊತ್ತಿದ್ದು ಅದನ್ನು ಪಾಲಿಸದೇ ಇದ್ದಾಗ ಅದನ್ನು ಅಪರಾಧದ ಥರ ನೋಡಬೇಕು. ಅಪರಾಧಿ ಮತ್ತು ಕಾನೂನು ಬಾಹಿರ, ಇದರಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ. ಆದರೆ ಇದನ್ನು ಬೇರೆ ಮಾಡೋದಕ್ಕೆ ನೋಡ್ತಿದ್ದೀನಿ. ಕಾನೂನು ಬಾಹಿರ ಅಂದರೆ ಅವನ ತಲೆಯಲ್ಲಿ ಕಾನೂನಿನ ಪರಿಕಲ್ಪನೆಯೇ ಇಲ್ಲ. ಅಪರಾಧಿ ಅಂದರೆ ಕಾನೂನು ಗೊತ್ತಿದ್ರೂ ಉದ್ದೇಶಪೂರ್ವಕವಾಗಿ ಮುರಿತಾ ಇದ್ದಾನೆ. ಸಾಂದರ್ಭಿಕ ವಿವಶತೆಯಿಂದಾಗಷ್ಟೇ ಅಲ್ಲ, ಬೇಕು ಅಂತ ಮುರಿತಾ ಇದ್ದಾನೆ. ಕೃಷ್ಣನ ವಿಷಯಕ್ಕೆ ಬಂದರೆ ಅವನು ನಿಭಾಯಿಸಬೇಕಿದ್ದ ಆ 100 ಜನ ದೂದು ಸಹೋದರರು, ದುರ್ಯೋಧನ ಮತ್ತು ಆತನ ತಮ್ಮಂದರು, ಇವರಿಗೆ ಆಗಿನ ಕಾನೂನು ಸ್ಪಷ್ಟವಾಗಿ ಗೊತ್ತಿತ್ತು, ಆದರೂ ಬೇಕಂತಲೇ ಅದನ್ನು ಮೀರ್ತಿದ್ರು. ಅದಕ್ಕೆ ಅವರನ್ನು ಬೇರೆದೇ ರೀತಿಯಲ್ಲಿ ನಿಭಾಯಿಸಿದ,
ಪುಸ್ತಕಗಳ ಪ್ರಕಾರ ಅಲ್ಲ. ಬದಲಿಗೆ ತನ್ನ ಚತುರತೆಯಿಂದ, ಕೆಲವೊಮ್ಮೆ ಕುತಂತ್ರದಿಂದ ಕೂಡ. ಯುದ್ಧದಲ್ಲಿ ಅವನು ಕುತಂತ್ರಿಯಾಗಿದ್ದ, ಯಾಕಂದರೆ ಅವನಿಗೆ ಗೊತ್ತಿತ್ತು ನ್ಯಾಯವಾಗಿ ನಡೆದು ಅವರಿಗೆ ಗೆಲ್ಲೋದಿಕ್ಕೆ ಬಿಟ್ಟರೆ ಅವರು ನ್ಯಾಯಯುತ ಆಳ್ವಿಕೆ ಮಾಡೋಲ್ಲ. ದೇ ವಿಲ್ ಡೂ ಎನಿವೇ ವಾಟ್ ದೇ ವಾಂಟ್ ಟು ಡೂ, ಆಲ್ರೈಟ್. ತಮಗೆ ಬೇಕಿದ್ದನ್ನೆಲ್ಲ ಮಾಡ್ತಿದ್ರು ಅಷ್ಟೇ, ಜನರಿಗೆ ನ್ಯಾಯಯುತವಾಗಿ ಇರ್ತಿರಲಿಲ್ಲ. ಹಾಗಾಗಿ ಅವರನ್ನು ಬೇರೆ ರೀತಿ ನಿಭಾಯಿಸಿದ. ಇವೆರಡೂ ಭಿನ್ನವಾದ ಪ್ರಸಂಗಗಳು, ಭಿನ್ನವಾದ ಕಾಲಗಳು. ನಾವು ಏನು ಗಮನಿಸಬೇಕಂದ್ರೆ ಅವರವರ ಸಮಯಕ್ಕೆ ಅವರು ಸೂಕ್ತವಾಗಿ ನಡ್ಕೊಂಡ್ರು ಇಬ್ಬರು ಕೂಡ. ಅದೇ ರೀತಿ ನಮ್ಮ ಸಮಯಕ್ಕೆ ನಾವು ಸೂಕ್ತವಾಗಿ ನಡ್ಕೋಬೇಕು. ಈಗ ಕಾನೂನು ಸ್ಪಷ್ಟವಾಗಿದೆ. ನನಗೆ ಕಾನೂನು ಗೊತ್ತಿಲ್ಲ ಅನ್ನೋ ಹಾಗಿಲ್ಲ. ನಾವು ದೊಡ್ಡವರಾಗೋವಾಗ ಜಗತ್ತಿನೆಲ್ಲೆಡೆ ಇದು ದೊಡ್ಡ ಸಂಗತಿಯಾಗಿತ್ತು. ಅದು ಫಿಡೆಲ್ ಕ್ಯಾಸ್ಟ್ರೋ, ಚೆಗುವಾರ ಅವರ ಕಾಲ. ನಾವೆಲ್ಲ ಕ್ರಾಂತಿ ಕ್ರಾಂತಿ ಅಂತಿದ್ವಿ. ಭಾರತದಲ್ಲಿ ಚೊರು ಮಜುಮ್ದಾರ್, ಕನು ಸನ್ಯಾಲ್ ಇವರೆಲ್ಲ, ಮತ್ತು ದಕ್ಷಿಣದಲ್ಲಿ ಸೋಮುಲು ಇವರಿಂದೆಲ್ಲ ಪ್ರೇರಿತರಾಗಿ ಶಸ್ತ್ರ ಹಿಡಿದು ಹೋಗೋಕ್ಕೆ ತಯಾರಾಗಿದ್ವಿ. ನನಗೆ ವಿವೇಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡೀತು. ಬಹುತೇಕ ಸೇರಿಬಿಟ್ಟಿದ್ದೆ. ಕೆಲವರು ಗೆಳೆಯರು ಸೇರೇ ಬಿಟ್ಟರು, ನಾನೂ ಹೋದೆ. ಆದರೆ ಆ ಸಂಸ್ಥೆಗಳು ಕೂಡ ಸರ್ಕಾರದಷ್ಟೇ ಭ್ರಷ್ಟವಾಗಿದೆ ಅನ್ನೋದು ಗೊತ್ತಾದ ಮೇಲೆ ನಾನು ಹಿಂದೆ ಬಂದೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಗ ಅಂದರೆ 60-70 ದಶಕದಲ್ಲಿ ನಮ್ಮ ಪ್ರಕಾರ ಈ ದೇಶ ಪೂರ್ಣವಾಗಿ ರೂಪುಗೊಂಡಿರಲಿಲ್ಲ. ಆದರೀಗ ದೇಶ ಸಂಪೂರ್ಣವಾಗಿ ರೂಪುಗೊಂಡಿದೆ. ಸದ್ಯ ಮಾಡಬೇಕಾಗಿರೋದು ಎಲ್ಲರ ಮನಸ್ಸು ಹೃದಯದಲ್ಲಿ ಸಂವಿಧಾನವನ್ನು ನೆಲೆಗೊಳಿಸೋದು. ಅದು ತುಂಬ ಮುಖ್ಯ, ಯಾಕಂದರೆ ಎಲ್ಲರ ಹಿತ ಇರೋದು ಅದರಲ್ಲೇ. ನಾನು ನನ್ನದೇ ಸಂವಿಧಾನ, ನೀವು ನಿಮ್ಮದೇ ಸಂವಿಧಾನ ಬರ್ಕೊಂಡ್ರೆ ದೇಶದಲ್ಲಿ ಯಾರೂ ಚೆನ್ನಾಗಿರಲ್ಲ. ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಒಳಿತುಂಟಾಗಬೇಕಿದ್ರೆ, ಆದಷ್ಟು ಹೆಚ್ಚು ಜನರಿಗೆ ಒಳಿತುಂಟಾಗಬೇಕಿದ್ರೆ ಒಂದೇ ಕಾನೂನು ಇರಬೇಕು, ಒಂದೇ ರೂಲ್ ಬುಕ್. ಅದು ತುಂಬ ಮುಖ್ಯ. ರಾಮ ಮಾಡಿದ ಹಾಗೂ ಅಲ್ಲ, ಅವನು ಪಾಲಿಸಿದ್ದು ವಚನಗಳನ್ನು, ಕೇವಲ ನ್ಯಾಯವನ್ನಲ್ಲ. ವಚನ ಪಾಲಿಸ್ತಾ ಕೆಲವರಿಗೆ ಕಠೋರವಾಗಿದ್ದ, ಯಾಕಂದರೆ ಕಾನೂನನ್ನು ನೆಲೆಗೊಳಿಸ್ತಿದ್ದ. ಆದರೆ ಈಗ ಅದು ನೆಲೆಗೊಂಡಿದೆ. ಈಗ ನಾವು ನ್ಯಾಯವನ್ನು ಹೆಚ್ಚು ಮಾನವೀಯವಾಗಿ ನೋಡಬಹುದು, ನಿಯಮಗಳನ್ನು ಮಾರ್ಗಸೂಚಿಯಾಗಿ ಇಟ್ಕೋಬಹುದು. ನಾವೀಗ ಮಾಡ್ತಿರೋದು ಅದನ್ನೇ. ದುರದೃಷ್ಟವಶಾತ್ ಕೆಲವರು ಇನ್ನೂ ಹಾಗೆ ಮಾಡ್ತಿಲ್ಲ. ಆದರೆ ದೇಶದ ಬಹುತೇಕ ಜನರು ನಿಯಮಗಳನ್ನು ಮಾರ್ಗಸೂಚಿಯಾಗಿ ಇಟ್ಟು ಕಾನೂನನ್ನು ಮಾನವೀಯವಾಗಿ ಬಳಸ್ತಾ ಇದ್ದಾರೆ. ಅದೇ ರೂಲ್ ಬುಕ್ನ ಉದ್ದೇಶ. ಅದು ಜನರ ತಲೆ ಕತ್ತರಿಸೋ ಸಾಧನ ಅಲ್ಲ, ಸರಿನಾ? ಆದರೆ ಒಂದು ಘಟ್ಟದಲ್ಲಿ ಅದು ಹಾಗಿರುತ್ತೆ. ವೈಲ್ಡ್ ವೆಸ್ಟ್ನಲ್ಲಿ ಕಾನೂನು ಸ್ಥಾಪಿಸೋಕೆ ಹೊರಟ ಸಮಯದಲ್ಲಿ ಹ್ಯಾಂಗಿಂಗ್ ಜಡ್ಜಸ್ ಅನ್ನೋರಿದ್ರು. ಅವರು ನೇತಾಡ್ತಿದ್ರು ಅಂತಲ್ಲ, ಎಲ್ಲದಕ್ಕೂ ನೇಣು ಶಿಕ್ಷೆ ಕೊಡ್ತಿದ್ರು. ಸಣ್ಣ ಸಣ್ಣದಕ್ಕೂ, ಸಣ್ಣ ಊರುಗಳಲ್ಲೂ ಪ್ರತಿದಿನ ಕೆಲವು 100 ಇರೋ ಊರಲ್ಲಿ ಪ್ರತಿದಿನ ನೇಣು ಹಾಕುತ್ತಿದ್ರು. ಪ್ರತಿದಿನ ಒಬ್ಬನಾದರೂ ಗಲ್ಲಿಗೇರ್ತಿದ್ದ. ಈಗ ನೇಣಿಗೆ ಹಾಕಿ ಹಾಕಿ ಕಾನೂನು ತಂದರು. ದುರದೃಷ್ಟ, ತುಂಬ ಕಡಿಮೆ ಸಮಯದಲ್ಲಿ ರಾಷ್ಟ್ರೀಯತೆ ಮತ್ತು ನಾಗರಿಕತೆಯ ಅಸ್ಮಿತೆ ಹುಟ್ಟು ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ರಾಷ್ಟ್ರದಲ್ಲಿ ಇದು ಆಗುತ್ತೆ. ದೀರ್ಘ ಸಮಯ ತಗೊಂಡಾಗ ಇಷ್ಟೊಂದು ಕ್ರೂರತೆ ಉಂಟಾಗಲ್ಲ. ಆದರೆ ಕಡಿಮೆ ಸಮಯದಲ್ಲಿ ಈ ರೀತಿ ಮಾಡಬೇಕಂದಾಗ ತುಂಬ ಕ್ರೌರ್ಯ ಉಂಟಾಗುತ್ತೆ. ಇದನ್ನೇ ಜನರು ಕ್ರಾಂತಿ ಅನ್ನೋದು, ಕಾನೂನು ಸ್ಥಾಪನೆ ಅನ್ನೋದು. ಆದರೆ ಇದನ್ನು ಕಡಿಮೆ ಸಮಯದಲ್ಲಿ ಮಾಡೋಕೆ ಹೊರಟ್ರೆ, ಅದು ಎಲ್ಲೇ ಆಗಿರಬಹುದು, US, ಚೈನಾ ಅಥವಾ ರಷ್ಯಾ, ಎಲ್ಲೇ ಆಗಿರಲಿ, ತುಂಬ ಕಡಿಮೆ ಸಮಯದಲ್ಲಿ ಹೊಸ ನಾಗರಿಕತೆಯನ್ನು ನಿರ್ಮಿಸೋದಕ್ಕೆ ಹೋದಾಗ ಬಹಳ ಕ್ರೌರ್ಯ ನಡೆದೇ ನಡೀತು. ರಾಮನ ಕಾಲ ನಾಗರಿಕತೆಯನ್ನು ನೆಲೆಗೊಳಿಸುವ ಸಮಯವಾಗಿತ್ತು. ಆದರೆ ಇಂದಿನ ಹಾಗೆ ತರಾತುರಿಯಲ್ಲಿ ಅಲ್ಲ, ಸಮಯ ತಗೊಂಡ್ರು. ಹಾಗಾಗಿ ಆ ಮಟ್ಟಿನ ಕ್ರೌರ್ಯ ಅಲ್ಲದೆ ಹೋದರೂ ಕ್ರೌರ್ಯ ಇತ್ತು. ಗರ್ಭಿಣಿ ಹೆಂಡತಿಯನ್ನು ಕಾಡಿಗೆ ಕಳಿಸಿದ್ದು ಕ್ರೂರವಾಗಿತ್ತು, ಆತನ ಪಾಲಿಗೆ ಕೂಡ. ಅವನ ಹೆಂಡತಿ ಮಕ್ಕಳಿಗಷ್ಟೇ ಅಲ್ಲ, ಅವನಿಗೂ ಅತ್ಯಂತ ಕ್ರೂರವಾಗಿತ್ತು. ಆ ನೋವಲ್ಲೇ ತನ್ನ ಇಡೀ ಜೀವನ ಕಳೆದ. ಹೆಂಡತಿಯನ್ನು ಕಾಡಿಗೆ ಕಳಿಸಿ ಅವನೇನು ಖುಷಿಯಾಗಿರಲಿಲ್ಲ.
ಜೀವನದ ಪ್ರತಿ ಕ್ಷಣನೂ ಆ ನೋವಲ್ಲಿ ಬದುಕಿದ, ಆದರೂ ಅದನ್ನ ಮಾಡಿದ. ಯಾಕಂದ್ರೆ ಕಾನೂನನ್ನು ಸ್ಥಾಪಿಸುವುದು ಆಗ ತುಂಬಾ ಮುಖ್ಯವಾಗಿತ್ತು. ಆದರೆ ಕೃಷ್ಣನ ಕಾಲ ಬೇರೆಯಾಗಿತ್ತು, ನಮ್ಮದು ಸಂಪೂರ್ಣವಾಗಿ ಬೇರೆಯ ಕಾಲ. ನಾವು ಈಗಿನ ಕಾಲಕ್ಕೆ, ನಮ್ಮ ಕಾಲಕ್ಕೆ ಪ್ರಸ್ತುತರಾಗಿರಬೇಕು.